ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿ ಅನೀಶ್ ಪೂಜಾರಿ ವೇಣೂರು. ನಾನು ದಕ್ಷಿಣ ಕನ್ನಡದ ಬೆಳ್ತಂಗಡ ತಾಲೂಕಿನ ವೇಣೂರಿನವನು. ಸೊ ನಾನು 5 ವರ್ಷಗಳ ಜರ್ನಿ ಕಾಮಿಡಿ ಕಿಲಾಡಿಯಲ್ಲಿ. ಸೊ ಸೀಸನ್ 1 ನಲ್ಲಿ ಫೈನಲಿಸ್ಟ್ ಆಗಿ ಹೊರಗೆ ಬಂದಿದ್ದೆ. ಅದಾದ ನಂತರ ಕಿಲಾಡಿ ಕುಟುಂಬ, ಅದಾದ ನಂತರ ಚಾಂಪಿಯನ್ಶಿಪ್ ಸೀಸನ್ 1, ಅದಾದ ನಂತರ ಈಗ ಚಾಂಪಿಯನ್ಶಿಪ್ ಸೀಸನ್ 2 ನಡೀತಾ ಇದೆ. ಸೊ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಕರಾವಳಿಯ ಪ್ರತಿಭೆಯಾಗಿ ಬಂದಿದೆ. ಸಿಕೆಗೆ ಬರೋದಕ್ಕಿಂತ ಮುಂಚೆ ನಾನೊಂದು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿಯ ಜರ್ನಿ ಮುಗಿಸಿ ಇಲ್ಲಿ ಆಡಿಷನ್ ಆಗಿ ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆದೆ. ಸೊ ಎರಡೆರಡು ಕೆಲಸವನ್ನು ನಿಭಾಯಿಸೋದು ತುಂಬ ಕಷ್ಟ ಅನ್ನೋ ಕಾರಣಕ್ಕೆ ಸೊ ಯಾವುದಾದ್ರೂ ಒಂದನ್ನು ಬಿಡಲೇಬೇಕಾಯಿತು. ಅದಕ್ಕೋಸ್ಕರ ಕಲಾ ಜೀವನವನ್ನೇ ಮುಂದುವರಿಸೋಣ ಅಂತ ಹೇಳಿ ನಾನು ಸಿಕೆಸಿ ಅಂದರೆ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಕ್ಕೆ ಮುಂದುವರೆದೆ. ಅದಾದ ನಂತರ ಒಂದಷ್ಟು ಸಿನಿಮಾಗಳು ಎಲ್ಲವುಗಳನ್ನು ಮಾಡೋಣ ಎನ್ನುವಂಥ ಉದ್ದೇಶದಿಂದ ಈಗ ಕಲಾ ಪಯಣವನ್ನು ಮುಂದುವರಿಸ್ತಾ ಇದ್ದೀನಿ. ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ನಾನು ಆ್ಯಕ್ಚುಲಿ ಸೀಸನ್ 1 ನಲ್ಲಿ ಒಂದಷ್ಟು ರೋಲ್ಗಳು ಸಿಕ್ಕಿದೆ ನನಗೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಮಾಡುವಂಥ ಅವಕಾಶ ಸಿಕ್ಕಿದೆ. ಬಟ್ ಜನಗಳೆಲ್ಲರೂ ಕೂಡ ನನ್ನ ಇವತ್ತಿಗೂ ಗುರುತಿಸೋದು ಲೇಡಿ ಗೆಟಪ್ಪಲ್ಲಿ. ಸೊ ಸೀಸನ್ 1 ನಲ್ಲಿ ನಾನು ಎಂಟ್ರಿ ಆಗಿದ್ದೆ ಲೇಡಿ ಗೆಟಪ್ಪಲ್ಲಿ. ಅಲ್ಲಿವರೆಗೂ ಕೂಡ ಲೇಡಿ ಗೆಟಪ್ಪನ್ನು ಮಾಡಿದವನು ಅಲ್ಲ, ಬಟ್ ಲೇಡಿ ಗೆಟಪ್ಪನ್ನು ಮಾಡಿ ಅದರಲ್ಲೇ ಹೆಸರನ್ನು ಪಡೆದೆ. ದೆನ್ ಹೊರಗಡೆ ಹೋದಾಗ ನನಗೊಂದು ಭಯ ಇತ್ತು, ಜನರು ನನ್ನನ್ನು ಲೇಡಿ ಗೆಟಪ್ ಹಾಕಿದಾಗ ಗುರುತಿಸ್ತಾರ ಇಲ್ವಾ ಅಂತ. ಸೊ ಅದು ಕೂಡ ಸುಳ್ಳಾಯಿತು, ಏನಂದರೆ ನೀವು ಲೇಡಿ ಗೆಟಪ್ ಹಾಕೋರಲ್ವಾ ಅನ್ನೋ ಮಟ್ಟಿಗೆ ಜನರು ಗುರುತಿಸೋಕ್ಕೆ ಶುರು ಮಾಡಿದರು. ಅದಾದ ನಂತರ ಒಂದಷ್ಟು ಕ್ಯಾರೆಕ್ಟರ್ಗಳು, ಈ ತಾತನ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಕುರುಡನ ಕ್ಯಾರೆಕ್ಟರ್ ಇರ್ಬೋದು, ಎಲ್ಲವುಗಳಲ್ಲೂ ಕೂಡ ಒಂದಷ್ಟು ರೆಕಗ್ನೈಸೇಷನ್. ಆ್ಯಂಡ್ ಈ ಸಲ ಚಾಂಪಿಯನ್ಶಿಪ್ಪಲ್ಲಿ ನಾನು ದೊಡ್ಡ ಅನ್ನುವಂಥ ಕ್ಯಾರೆಕ್ಟ್ರ್ ತುಂಬ ರಿಜಿಸ್ಟರ್ ಆಯಿತು. ನನಗೆ ಫೇವ್ರೆಟ್ ಕಾಮಿಡಿಯನ್ ಅಂತಂದರೆ ನಮ್ಮ ಕರಾವಳಿ ಭಾಗದ ನವೀನ್ ಪಡೀಲ್ ಅಂತ, ನವೀನ್ ಡಿ ಪಡೀಲ್ ಆ್ಯಂಡ್ ಅರವಿಂದ್ ಬೋಳಾರ್ ಅವರು. ಸೊ ಅವರು ಮಾಡಿರುವಂಥ ಕ್ಯಾರೆಕ್ಟರ್ಗಳು ಹೇಗೆ ಅಂದರೆ ಅವರೊಂದು ಸ್ವಲ್ಪ ಪೆಕ್ಯುಲರ್ ಕ್ಯಾರೆಕ್ಟರ್ಗಳನ್ನು ಮಾಡ್ತಾರೆ ಜಾಸ್ತಿ ನವೀನ್ ಪಡೀಲ್ ಅವರು. ನವೀನ್ ಡಿ ಪಡೀಲ್ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ ಅವರು ಕುಡುಕನ ಪಾತ್ರ ಮಾಡಿದರೆ ನಿಜವಾಗ್ಲೂ ಕುಡುಕನ ಥರನೇ ಕಾಣ್ತಾರೆ, ಅಥವಾ ಒಬ್ಬ ಸೀರಿಯಸ್ ಆಗಿ ಒಬ್ಬ ಅಪ್ಪನ ಕ್ಯಾರೆಕ್ಟರ್ ಮಾಡಿದರೆ ನಿಜವಾಗ್ಲೂ ಒಬ್ಬ ಸೀರಿಯಸ್ ಮ್ಯಾನ್ ಥರ ಕಾಣ್ತಾರೆ. ದೆನ್ ನಮ್ಮ ಕಾಮಿಡಿಯನ್ ಅರವಿಂದ್ ಬೋಳಾರ್ ಅವರು ಹೇಗಂತಂದರೆ ಅವರು ಬರೀ ನಕ್ಕರೆ ಸಾಕು, ನಗು ಅಂದರೆ ಬರೀ ಹಲ್ಲು ಬಿಟ್ಟರೆ ನಮಗೆಲ್ಲರೂ ಕೂಡ ನಗು ಬರುತ್ತೆ. ಸೊ ಅಂಥ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಸೊ ಅವರಿಬ್ಬರ ಕ್ಯಾರೆಕ್ಟ್ರಲ್ಲಿ ಅವರು ಮಾಡಿರುವಂಥ ಸಿನಿಮಾಗಳು ಒಂದಷ್ಟಿದ್ದಾವೆ, ನೂರಾರು ಸಿನಿಮಾಗಳಿದ್ದಾವೆ, ನೂರಾರು ನಾಟಕಗಳಿದ್ದಾವೆ, ಅವರ ಪಾತ್ರಗಳು ವಿಭಿನ್ನವಾಗಿದ್ದಾವೆ. ಸೊ ಅವ್ರ ಥರನೇ ವಿಭಿನ್ನವಾದ ಪಾತ್ರ ಮಾಡಬೇಕು ಅಂತ ನನಗೆ ಆಸೆ. ಅವಕಾಶಗಳು ಕೆಲವೊಬ್ಬರಿಗೆ ತಾನಾಗೆ ಬರುತ್ತೆ, ಕೆಲವೊಂದು ಸಲ ನಾವು ಹುಡುಕ್ಬೇಕಾಗತ್ತೆ. ಸೊ ನಾನು ಕಾಮಿಡಿ ಕಿಲಾಡಿಗಳಿಗೆ ಬಂದಾಗ ನಾನು ಹುಡುಕಿದ್ದಲ್ಲ ಅದು, ಸೊ ತಾನಾಗೆ ನನಗೆ ಸಿಕ್ಕಿರೋದು. ಅಂದರೆ ನಂತರ ನಾವು ಪ್ರಯತ್ನ ಮಾಡಲೇಬೇಕು ಯಾವುದಕ್ಕಾದರೂ ಕೂಡ, ಬಟ್ ಒಂದು ಸಲ ಅವಕಾಶ ಅನ್ನೋದು ಸಿಗುತ್ತೆ. ನಾನು ಕಾಮಿಡಿ ಕಿಲಾಡಿಗೆ ಹೋಗಬೇಕು, ಕಾಮಿಡಿ ಕಿಲಾಡಿಗೆ ಹೋಗಬೇಕು ಅಂತ ನಾನು ಹುಡುಕಿದ್ದಲ್ಲ. ಅದಾಗದೆ ಎಲ್ಲೋ ಒಂದು ಕಡೆ ನಮ್ಮ ಫ್ರೆಂಡ್ಸ್ ಮೂಲಕವೋ ನಮ್ಮ ಹಿತೈಷಿಗಳ ಮೂಲಕವೋ ನಾವು ಅದಕ್ಕೆ ಜಾಯಿನ್ ಆಗ್ತೀವಿ. ಅದಾದ ನಂತರ ಅವಕಾಶವನ್ನು ನಾವು ಸೃಷ್ಟಿ ಮಾಡ್ಕೋಬೇಕಾಗುತ್ತೆ. ಈಗ ಕಾಮಿಡಿ ಕಿಲಾಡಿಗಳಾದಮೇಲೆ ನಾನು ಏನು ಮಾಡಬೇಕು ಅಂತ ಬಂದಾಗ, ನಾವೊಂದಷ್ಟು ಸಿನಿಮಾಗಳನ್ನು ಮಾಡಿದ್ವಿ, ಕನಸು ಮಾರಾಟಕ್ಕಿದೆ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದು ನಾವೇ ಸೃಷ್ಟಿಸಿಕೊಂಡಂತಹ ಒಂದು ಅವಕಾಶ. ಸೊ ಹಾಗೆ ಒಂದಷ್ಟು ವಿಷಯಗಳು ನಾವು ಸೃಷ್ಟಿಸಿಕೊಳ್ಬೇಕಾಗತ್ತೆ. ಅವಕಾಶಗಳನ್ನು ಸೃಷ್ಟಿಸಿಕೊಂಡಾಗ ಹೊಸತನಕ್ಕೆ ನಾವು ಒಗ್ಗಿಕೊಳ್ಬೇಕಾಗತ್ತೆ. ಎಲ್ಲವುಗಳು ಕೂಡ ಸಿಕ್ಕಿದ್ದು ಕಾಮಿಡಿ ಕಿಲಾಡಿಗಳಿಂದ. ಸೊ ಕಾಮಿಡಿ ಅಂತ ಬಂದಾಗ ನಾವು ನಗಿಸ್ಲೇಬೇಕು. ಇನ್ನೊಂದೇನೆಂದರೆ ನಗಿಸೋರಿಗೆ ನೋವಿರುತ್ತೆ ಅಂತ. ನಗಿಸೋರಿಗೆ ಅಂತ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಲಾವಿದನಲ್ಲೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನೋವು ಇದ್ದೇ ಇರುತ್ತೆ. ಅವರದ್ದೇ ಆದಂತಹ ಜೀವನದಲ್ಲಿ ಒಂದು ವೈಯಕ್ತಿಕವಾದಂತಹ ನೋವು ಇದ್ದೇ ಇರುತ್ತೆ. ಸೊ ಅದು ನಮ್ಮಂತಹ ಕಾಮಿಡಿಯನ್ಸ್ಗಳಿಗೂ ಇರೋದು ಸಹಜವೇ. ಸೊ ನಾವು ಎಷ್ಟೇ ನೋವಿದ್ರೂ ಕೂಡ ವೇದಿಕೆಗೆ ಬಂದಾಗ ನಮ್ಮ ಕಾಯಕ ಏನು ಅಂತಂದರೆ ಜನರನ್ನು ನಗಿಸೋದು. ಅದನ್ನು ನಾವು ಪೂರ್ತಿಯಾಗಿ ಮಾಡಿದಾಗ ಆ ನೋವನ್ನು ತಾನಾಗೆ ಮರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಈಗಾಗಲೇ ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ, ಆ್ಯಕ್ಟ್ ಕೂಡ ಮಾಡ್ತಾ ಇದ್ದೀನಿ. ಈಗಾಗಲೇ ಹೇಳಿದಾಗೆ ನಾವು ಕನಸು ಮಾರಾಟಕ್ಕಿದೆ ಅಂತ ಸಿನಿಮಾ ಇದು ಫಸ್ಟ್ ಮೂವಿ, ಅದಕ್ಕೆ ಸಂಭಾಷಣೆ ಮತ್ತು ಸಹ ನಿರ್ದೇಶನವನ್ನು ಮಾಡಿದ್ದೆ. ನೆಕ್ಸ್ಟ್ ನನ್ನ ಒಂದು ಸ್ಟೆಪ್ ಏನು ಅಂತಂದರೆ ನಿರ್ದೇಶನ ಮಾಡಬೇಕು ಅಂತ ಒಂದು ಆಸೆ ಇದೆ. ಸೊ ಕಲಾವಿದನಾಗಿಯೂ ಇರಬೇಕು, ದೆನ್ ಇನ್ನೊಂದೇನೆಂದರೆ ಟೆಕ್ನಿಕಲ್ ಆಗಿ ಒಂದಷ್ಟು ವರ್ಕ್ಗಳನ್ನು ಕಲಿಬೇಕು, ಒಂದಷ್ಟು ನಿರ್ದೇಶಕರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಮುಂದಕ್ಕೆ. ನಿರ್ದೇಶಕನಾಗುವಂತಹ ಒಂದು ಕನಸನ್ನು ಕಾಣ್ತಾ ಇದ್ದೀನಿ. ಆ ಕನಸು ಆದಷ್ಟು ಬೇಗ ನನಸಾಗುತ್ತೆ. ನಮ್ಮ ಜೀ ಕನ್ನಡದ ಒಂದು ಕಾಮಿಡಿ ಕಿಲಾಡಿಗಳು ಎನ್ನುವಂಥ ಒಂದು ಶೋ ಯಶಸ್ವಿ ಆಗಬೇಕು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ನಾವೀಗ ಎಷ್ಟು 36 ಜನ ಕಲಾವಿದರು ಇದ್ದೀವಿ. ಸೊ 36 ಜನ ಕಲಾವಿದರಿಗೆ ಇಬ್ಬರು ಮೆಂಟರ್ಸ್, ಗಣಪ ಸರ್ ಮತ್ತು ನಮ್ಮ ವಿಜಿ ಸರ್, ಆ್ಯಂಡ್ ರೈಟರ್ಸ್ಗಳು ಆ್ಯಂಡ್ ನಿರ್ದೇಶಕರು ಶರಣ್ಯ ಸರ್ ಇದ್ದಾರೆ.
ಆ್ಯಂಡ್ ಇನ್ನೊಂದೇನಂತಂದರೆ ಮುಖ್ಯವಾಗಿ ನಮಗೆಲ್ಲರಿಗೂ ಕೂಡ ಹುರಿದುಂಬಿಸೋರು ಆ ಇಡೀ ನಾಡಿನ ಜನತೆಗೆ ಕೂಡ ಒಂದು ಸ್ಫೂರ್ತಿಯಾದಂತಹ ಮೂರು ತ್ರಿವಳಿ ರತ್ನಗಳು ಯಾರು ಕೇಳಿದರೆ ಯೋಗರಾಜ್ ಭಟ್ರು ರಕ್ಷಿತಾ ಮೇಡಮ್ ಮತ್ತು ಜಗ್ಗಣ್ಣ ಸೋ ಮೂರು ಜನರು ಕೂಡ ನಮಗೂ ಕೂಡ ಒಂದು ದೊಡ್ಡ ಸ್ಫೂರ್ತಿ ನಾವು ಪ್ರತಿ ಸಲವೂ ಸ್ಕಿಟ್ ಮಾಡಿದಾಗ ಕೊಡುವಂಥ ಕಮೆಂಟ್ಗಳ ಜೊತೆಗೆ ನಮ್ಮ ಜೀವನಕ್ಕೆ ಬೇಕಾದಂತಹ ಬಹುದೊಡ್ಡ ಮೌಲ್ಯಯುತ ಮಾತುಗಳನ್ನು ಪ್ರತಿ ಸಲವೂ ಆಡ್ತಾರೆ ಸೊ ನಾವು ಹೇಗೆ ಮುಂದುವರಿಬೇಕು ನಮ್ಮ ಇಂಡಸ್ಟ್ರಿ ಬದುಕು ಹೇಗಿರಬೇಕು ನಮ್ಮ ವೈಯಕ್ತಿಕ ಬದುಕು ಹೇಗಿರಬೇಕು ಎನ್ನುವುದನ್ನು ಮೂರು ಜನರು ಕೂಡ ತುಂಬ ನೀಟಾಗಿ ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ನಾಟು ಹಾಗೆ ಹೇಳ್ತಾ ಇದ್ದರು ಸೊ ಇದು ನಮಗೆ ಮಾತ್ರ ಅಲ್ಲ ಇಡೀ ನಾಡಿನ ಜನತೆಗೂ ಕೂಡ ಸ್ಫೂರ್ತಿಯಾಗಿದೆ ಸೊ ಒಂದಷ್ಟು ಜನ ಇವತ್ತಿಗೂ ಕೂಡ ಜಗ್ಗಣ್ಣನ ಮಾತನ್ನು ಕೇಳಬೇಕು ಅಂತಲೇ ಟಿ ವಿ ಮುಂದೆ ಕೂರೋದಿದೆ ರಕ್ಷಿತಾ ಮೇಡಮ್ನ ನಗುವನ್ನು ನೋಡೋದಕ್ಕೋಸ್ಕರನೇ ನಮ್ಮ ಟಿ ವಿ ಮುಂದೆ ಕೂರೋದಿದೆ ಭಟ್ರು ಹೇಳುವಂತಹ ಒಂದಷ್ಟು ವಿಚಾರಗಳನ್ನು ಕೇಳೋದಕ್ಕೋಸ್ಕರ ಟಿ ವಿ ಮುಂದೆ ಕೂರೋದಿದೆ ನಮ್ಮ ಹತ್ರ ಹೇಳೋದು ಇದೆ ಅಂಥದ್ದನ್ನೇ ಸೊ ಕಾಮಿಡಿಗೋಸ್ಕರ ಮಾತ್ರ ಅಲ್ಲ ಒಂದಷ್ಟು ಜೀವನ ಮೌಲ್ಯಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಕಾಮಿಡಿ ಕಿಲಾಡಿಯನ್ನು ನೋಡ್ತೀವಿ ಅಂತ ಸೊ ಈ ಕಾಮಿಡಿ ಕಿಲಾಡಿಯಿಂದ ಒಂದಷ್ಟು ಜನರಿಗೆ ಲೈಫ್ ಸಿಕ್ಕಿದೆ 36 ಜನ ಒಂದೊಂದು ದಿಕ್ಕಿನಿಂದ ಒಂದೊಂದು ಜಿಲ್ಲೆಯಿಂದ ಬಂದಂತಹ 36 ಕ್ಯಾರೆಕ್ಟರ್ಗಳು ನಮ್ಮ ಇಡೀ ನಾಡಿಗೆ ಪರಿಚಯ ಆಗಿದೆ ಅದರಲ್ಲಿ ನಾನು ಒಬ್ಬ ಅನ್ನೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಸೊ ನಮ್ಮ ಇಡೀ ಒಂದು ನಿರ್ದೇಶಕರ ಟೀಮ್ ಏನಿದೆ ಇಡೀ ಝೀ ಕನ್ನಡದ ಒಂದು ಟೀಮ್ ಏನಿದೆ ತುಂಬ ಶ್ರಮಪಟ್ಟು ಶ್ರದ್ಧೆಯಿಂದ ಮಾಡಿದಂತಹ ಕಾಮಿಡಿ ಕಿಲಾಡಿಗಳ ಶೋ ಇದು ಈಗ 5 ವರ್ಷಗಳನ್ನು ಪೂರೈಸಿ ಇಡೀ ನಾಡಿನಲ್ಲಿ ಪ್ರಚಲಿತ ಆಗಿದೆ ಇದಕ್ಕೆಲ್ಲದಕ್ಕೂ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನ್ನನ್ನು ತುಂಬ ಇಷ್ಟಪಡ್ತೀನಿ ನನಗೆ ತುಂಬ ಫೇವ್ರೆಟ್ ತುಂಬ ಜನ ಇದ್ದಾರೆ ಬಟ್ ಅದರಲ್ಲೂ ಮೋಸ್ಟ್ ಫೇವ್ರೆಟ್ ಅಂದರೆ ನನಗೆ ಸೂರಜ್ ಯಾಕೆಂದರೆ ಅವನ ಹತ್ರ ನಾನು ಈಗಲೂ ಕ್ಲೋಸಾಗಿ ಇರ್ತೀನಿ ಯಾವಾಗಲೂ ಯಾಕೆ ಅನ್ನೋದಕ್ಕೊಂದು ಕಾರಣ ನಮಗೆಲ್ಲರಿಗೂ ಗೊತ್ತು ನೋಡೋರಿಗೂ ಗೊತ್ತಿರ್ಬೋದು ಅವನ ಒಂದು ಮುಗ್ಧತೆ ಸೊ ಅವನು ಪ್ರಾಕ್ಟೀಸ್ ಟೈಮಲ್ಲಿ ಇರ್ಬೋದು ಅಥವಾ ಸ್ಟೇಜಲ್ಲಿ ಆ್ಯಕ್ಟ್ ಮಾಡುವಾಗ ಇರ್ಬೋದು ಒಂದು ಮುಗ್ಧತೆಯಿಂದ ಆ್ಯಕ್ಟ್ ಮಾಡ್ತಾನೆ ಎಲ್ಲರನ್ನು ತುಂಬ ಪ್ರೀತಿಯಿಂದ ಹೃದಯದಿಂದ ನಗಿಸ್ತಾನೆ ಸೊ ನಾವು ಅಷ್ಟೇ ಒಂದು 36 ಜನರು ಕೂಡ ಅವನನ್ನು ತುಂಬ ಪ್ರೀತಿಸ್ತೀವಿ ಕಾರಣ ಇಷ್ಟೇ ಅವನಲ್ಲಿರುವಂಥ ಒಂದು ಮುಗ್ಧತೆ ಸೊ ಅದಕ್ಕೋಸ್ಕರ ನಾನು ಅವನನ್ನು ತುಂಬ ಇಷ್ಟಪಡ್ತೀನಿ ಖಂಡಿತವಾಗಲೂ ಅದೊಂದು ಅಂದರೆ ಅವರು ನಮಗೆ ಸಿಗೋದೆ ಫಿನಾಲೆ ಟೈಮಲ್ಲಿ ಅನ್ಕೋತೀನಿ ನಾನು ನಾವೀಗ ಒಂದು 4 ಶೋ ನಾನು ಮಾಡಿದೆ ಆ 4 ಶೋ ಅಲ್ಲೂ ಕೂಡ ಅವರು ನನಗೆ ಸಿಕ್ಕಿದ್ದು ಒಂದು ಸ್ಟಾರ್ಟಿಂಗ್ ಆಗುವಾಗ ನಮ್ಮ ಶೋ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಅವರ ಮುಖ ಒಂದು ಕಾಣುತ್ತೆ ನಮಗೆ ಒಂದು ಸ್ಪೆಕ್ಟ್ಸ್ ಹಾಕ್ಕೊಂಡು ನಮ್ಮ ಮುಂದೆ ನಡೆದಾಡ್ತಾ ಇರ್ತಾರೆ ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಎಲ್ಲರನ್ನು ಕೂಡ ಒಟ್ಟುಗೂಡಿಸ್ತಾ ಇರ್ತಾರೆ ದೆನ್ ಇನ್ನೊಂದು ಸಲ ನಮಗೆ ಸಿಗೋದು ಯಾವಾಗ ಕೇಳಿದರೆ ಎಂಡಲ್ಲಿ ಫಿನಾಲೆ ಆಗುವಾಗ ಆವತ್ತು ಕೂಡ ಯಾವಾಗ ಅಂದರೆ ಪ್ರೈಸ್ ಅನೌನ್ಸ್ ಮಾಡಿ ನೆಕ್ಸ್ಟ್ ಕಪ್ಪನ್ನು ಕೊಡೋದಕ್ಕೋಸ್ಕರ ಅವರು ಎಂಟ್ರಿ ಆಗ್ತಾರೆ ಸೊ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನೆಲ್ಲ ಆಡ್ತಾರೆ ಅಲ್ಲಿ ಸಿಗೋದು ಬಿಟ್ಟರೆ ನಮಗೆಲ್ಲೂ ಆಮೇಲೆ ಅವ್ರ ಮುಖದರ್ಶನ ಆಗಲ್ಲ ಆದರೂ ಕೂಡ ಸಿಕ್ಕಿದರೆ ಖಂಡಿತವಾಗಲೂ ತುಂಬ ಪ್ರೀತಿಯಿಂದಲೇ ಮಾತಾಡಿಸ್ತಾರೆ ನಮ್ಮೆಲ್ಲರಲ್ಲೂ ಕೂಡ ಹೇಗೆ ನಡೀತಾ ಇದೆ ಜರ್ನಿ ನಿಮ್ಮ ಕಲಾ ಜೀವನ ಹೇಗೆ ನಡೀತಿದೆ ಎಲ್ಲವುಗಳನ್ನು ಮಾತಾಡ್ತಾರೆ ಅದು ಬಿಟ್ಟು ಪರ್ಸ್ನಲಿ ಅಂದರೆ ಬೇಡದ ವಿಚಾರಗಳಿರ್ಬೋದು ಅಥವಾ ನಾವು ಸುಮ್ಮನೆ ಅವ್ರನ್ನ ಕಾಂಟ್ಯಾಕ್ಟ್ ಆಗೋದು ಇರ್ಬೋದು ಅದೆಲ್ಲವೂ ಕೂಡ ನಡೆಯೋದಿಲ್ಲ ನಡೀತಾನೂ ಇಲ್ಲ ದೆನ್ ಅವ್ರನ್ನ ನೋಡಿದಾಗ ನಮಗೊಂದು ದೊಡ್ಡ ಸ್ಫೂರ್ತಿಯನ್ನು ಕೇಳಿದರೆ ಅತಿ ಸಣ್ಣ ವಯಸ್ಸಲ್ಲಿ ಇಡೀ ನಮ್ಮ ಕರ್ನಾಟಕದಾದ್ಯಂತ ಒಬ್ಬ ನಂಬರ್ ಒನ್ ವ್ಯಕ್ತಿಯಾಗಿ ಕಾಣಿಸ್ತಾರೆ ನಮಗೆ ಅಂದರೆ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕಿರುತೆರೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಝೀ ಕನ್ನಡ ಒಂದು ನಂಬರ್ ಒನ್ ಸ್ಥಾನದಲ್ಲಿದೆ ಅನ್ನೋದಕ್ಕೆ ಅವರು ಕೂಡ ಒಂದು ದೊಡ್ಡ ಮುಖ್ಯ ಕಾರಣ ಅವರ ಟೀಮ್ ಅಂತಲೇ ಹೇಳ್ಬೋದು ಸೊ ಅವರ ಮುಖವನ್ನು ನೋಡಿದಾಗಲೇ ಒಂದು ವಿದ್ಯುತ್ ಸಂಚಾರ ಆಗುತ್ತೆ ನಮ್ಮೆಲ್ಲ ಕಂಟೆಸ್ಟೆಂಟ್ಗಳಲ್ಲೂ ಕೂಡ ಯಾಕಾಗುತ್ತೆ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ಅವರು ಬಂದು ಮಾತಾಡುವಂತಹ ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ಮಾತಲ್ಲೂ ಕೂಡ ಅರ್ಥ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ಅವರು ತುಂಬ ಯಥಾವತ್ತಾಗಿ ನೀಟಾಗಿ ಹೇಳ್ತಾರೆ ಕೂಡ ಸೊ ಅವರು ನಮ್ಮ ಇಡೀ ಒಂದು ಝೀ ಕನ್ನಡದ ಕಾಮಿಡಿ ಕಿಲಾಡಿ ಇರ್ಬೋದು ಅಥವಾ ಬೇರೆ ಬೇರೆ ರಿಯಾಲಿಟಿ ಶೋ ಇರ್ಬೋದು ಎಲ್ಲದಕ್ಕೂ ಕೂಡ ಬಹುದೊಡ್ಡ ಸ್ಫೂರ್ತಿ ರಾಘವೇಂದ್ರ ಸರ್ ಅಂತ ಹೇಳ್ಬೋದು